ಎನಮ್ಮ ನ್ಯೂಸ್ಗೆ ಸ್ವಾಗತ. ಅಕ್ರಮ ಕಟ್ಟಡ ನಿರ್ಮಾಣ ದೂರಿನ ಹಿನ್ನೆಲೆ ಮೂರನೇ ಬಾರಿಗೆ ಸರ್ವೆ ಮಾಡಿದ ಜಿಲ್ಲಾ ಮಟ್ಟದ ಭೂಮಾಪನ ಅಧಿಕಾರಿಗಳು. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪೂರ್ವದ ದಿಕ್ಕಿನ ಮಾಳಪ್ಪಲ್ಲಿ ಸರ್ವೆ ನಂಬರ್ 63 ಮತ್ತು 65 ಜಮೀನನ್ನು ಮೂರನೇ ಬಾರಿಗೆ ಸರ್ವೆ ಮಾಡಿದ ಜಿಲ್ಲಾ ಮಟ್ಟದ ಭೂಮಾಪನ ಇಲಾಖೆ ಅಧಿಕಾರಿಗಳ ತಂಡ ಅಳತೆ ಮಾಡಿ ಜಮೀನಿನ ಜಾಗವನ್ನು ಗುರುತಿಸುವಲ್ಲಿ ಯಶಸ್ವಿಯಾದರು. ನಗರದ ಅಶ್ವಿನಿ ಬಡಾವಣೆಯ ಮಂಜುನಾಥ್ ಮತ್ತು ಪೌರಕಾರ್ಮಿಕರ ಬಡಾವಣೆಯ ನಿವಾಸಿ ಕೆಎನ್ ಅನಿಲ್ ಕುಮಾರ್ ಅವರು ಎಂಬುವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ನಗರದ ಮಾಳಪ್ಪಲ್ಲಿ ಸರ್ವೆ ನಂಬರ್ 63 ಮತ್ತು 65 ಜಮೀನು ಭೂಪರಿವರ್ತನೆಯಾಗಿದ್ದು ನಿವೇಶನಗಳಾಗಿ ವಿಂಗಡಣೆ ಮಾಡುವಾಗ ಸರ್ಕಾರಿ ಕರಾಬನ್ನು ಜಮೀನು ಸೇರಿಸಿ ವಿಂಗಡಣೆ ಮಾಡಿ ಮಾರಾಟ ಮಾಡಿದ್ದಲ್ಲದೆ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆಂದು ಜಗದೀಶ್ ಮತ್ತಿತರ ವಿರುದ್ಧ ದೂರು ಸಲ್ಲಿಸಿದ್ದಲ್ಲದೆ ಈ ಬಗ್ಗೆ ವಿವಾದ ನ್ಯಾಯಾಲಯದ ಮೆಟ್ಟಲು ಸಹ ಏರಿತ್ತು. ಜಿಲ್ಲಾ ಮಟ್ಟದ ನ್ಯಾಯಾಲಯದ ಆದೇಶದಲ್ಲಿ ಸರ್ವೆ ನಂಬರ್ಗಳ ವ್ಯಾಪ್ತಿ ಬರುವ ನಗರದ ಬೆಂಗಳೂರು ಜೋಡಿ ರಸ್ತೆಯ ರಾಜೀವ್ ನಗರ ಬಡಾವಣೆಯಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿಗಳು ಇಂದು ಮೂರನೇ ಬಾರಿಗೆ ಸರ್ವೆ ಕಾರ್ಯ ನಡೆಸಿ ಸಂಜೆ ವೇಳೆಗೆ ಗುರುತು ಮಾಡುವಲ್ಲಿ ಯಶಸ್ವಿಯಾದರು. ಭೂಮಾಪನ ಇಲಾಖೆಯ ಸೂಪರ್ವೈಸರ್ಗಳಾದ ಶ್ರೀನಿವಾಸ ರೆಡ್ಡಿ, ಮಣಿಕಂಠ, ರಮೇಶ್, ಚಂದ್ರಮೂರ್ತಿ, ಸಿಬ್ಬಂದಿಯಾದ ರಘುಪತಿ ಸೇರಿದಂತೆ ಹಲವು ಸಿಬ್ಬಂದಿ ಇಂದು ಸಂಜೆಯವರೆಗೂ ಸರ್ವೆ ಕಾರ್ಯ ನಡೆಸಿ ಗುರುತು ಮಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ಕಸಬಾ ಹೋಬಳಿ ಕಂದಾಯ ಅಧಿಕಾರಿ ಅಂಬರೀಶ್ ಮತ್ತು ಸಿಬ್ಬಂದಿ, ನಗರಸಭೆಯ ಪೌರಾಯುಕ್ತ ಚೇತನ್ ಎಸ್ಕೊಳ್ವಿ, ಕಂದಾಯ ಅಧಿಕಾರಿಗಳಾದ ರಮೇಶ್ ಸೇರಿದಂತೆ ದೂರುದಾರರು ಹಾಗೂ ಪ್ರತಿವಾದಿಗಳು ಹಾಜರಿದ್ದರು. ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಭೂಮಾಪನ ಅಧಿಕಾರಿ ಮಂಜುನಾಥ್ರವರು, ಸರ್ವೆ ಮಾಡಿದ ಜಮೀನು ವಿಚಾರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರುವುದರಿಂದ ಅವರ ಆದೇಶ ಆದಂತೆ ಮೊದಲು ಒಂದು ಬಾರಿ ಸರ್ವೆ ಮಾಡಿದ್ದು, ನಂತರ ನನ್ನ ನೇತೃತ್ವದಲ್ಲಿ ಎರಡನೇ ಬಾರಿ ಸರ್ವೆ ಮಾಡಿ ಸರ್ವೆ ನಂಬರ್ಗಳ ವಿಸ್ತೀರ್ಣದ ಸ್ಥಳಗಳನ್ನು ಗುರುತಿಸಿದ್ದು ಸಂಪೂರ್ಣ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಂದರು. ಈ ಬಗ್ಗೆ ಎದುರುದಾರರಾದ ಜಗದೀಶ್ರವರು ಮಾತನಾಡಿ, ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಜಮೀನು ಗುರುತು ಮಾಡಿದ್ದಾರೆ, ಇದರಲ್ಲಿ ಖರಾಬು ಎಷ್ಟಿದೆ ಎಂಬುದನ್ನು ಅಧಿಕಾರಿಗಳು ಹೇಳಬೇಕು. ನನಗೆ ಗೊತ್ತಿರುವ ಪ್ರಕಾರ ಸರ್ವೆ ನಂಬರ್ 63 15 ಕುಂಟೆ ಇದೆ. ಇದರಲ್ಲಿ ರಸ್ತೆ ಮತ್ತು ಕಾಲುವೆಗೆ ಜಮೀನು ನಿಗದಿಪಡಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಏನು ದೂರು ಸಲ್ಲಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದರು. ಇನ್ನು ಮೇಲ್ಮನವಿದಾರ ಅನಿಲ್ ಕುಮಾರ್ ಅವರು ಪ್ರತಿಕ್ರಿಯಿಸಿ ಮಾತನಾಡಿ, ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಒಟ್ಟು ಜಮೀನು ಗುರುತು ಮಾಡಿದ್ದಾರೆ, ಇದರಲ್ಲಿ ಖರಾಬು ಎಷ್ಟು ಇದೆ ಎಲ್ಲಿದೆ ಎಂಬುದನ್ನು ತೋರಿಸುವಂತೆ ನಾವು ಕೇಳಿದ್ದು ಅವರು ಖರಾಬು ಎಲ್ಲಿದೆ ಎಂಬುದನ್ನು ಹೇಳಲಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವಿವರಿಸುವುದಾಗಿ ಭೂಮಾಪನ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಎಂದು ಅವರು ವಿವರಿಸಿದರು.
ಮತ್ತೆ ಬಂದು ಅವರ ಮನೆ ಮುಂದೆ ಹಾಕಿದ್ರು ಅಲ್ಲಿಂದ ಮೂರುವರೆ ಮೀಟರ್ ಬೇಗಲ್ಲಪ್ಪ ಸರ್ವೆ ನಂಬರ್ 61ರಲ್ಲಿ ನಾವು ಮನೆ ಕಟ್ತಾ ಇದ್ವಿ ಯಾರೋ ರಾಜಕೀಯ ದ್ವೇಷಕ್ಕಾಗಿ ವಿನಾಕಾರಣ ನಾವು ಕರಾಬಲ್ ಮನೆ ಕಟ್ತಾ ಇದ್ದೀವಿ ಅಂತೇಳಿ ಡಿ ಸಿ ಕೋರ್ಟಲ್ಲಿ ಒಂದು ಅಪೀಲ್ ಹಾಕಿದ್ರು ಅದ್ರ ಪ್ರಕಾರ ಡಿ ಸಿ ಅವರು ಮಧ್ಯಂತರವನ್ನು ಕೊಟ್ಟಿದ್ರು ಅವರ ಆದೇಶಕ್ಕೆ ಗೌರವಿಸಿ ನಾವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಲ್ಲಿಸಿದ್ವಿ ಅವರು ಡಿ ಡಿ ಎಲ್ ಆರ್ಗೆ ಸರ್ವೆಗೆ ಬರ್ತಿದ್ರು ಇವತ್ತು ಬಂದು ಸರ್ವೆ ಮಾಡಿ ಹೋಗಿದ್ದಾರೆ ಸರ್ವೆ ರಿಪೋರ್ಟ್ ಎಲ್ಲ ಆಗಲೇ ನೀವೇ ಪತ್ರಕರ್ತರ ಮಿತ್ರರು ನೋಡಿದ್ದೀರಾ 65 ಸರ್ವೆ ನಂಬರಲ್ಲಿ ಯಾವುದೇ ಖರಾಬಿಲ್ಲ ಅಂತ ಅವರೇ ಕ್ಲಿಯರ್ ಆಗಿ ಹೇಳಿಬಿಟ್ಟು 63ರಲ್ಲಿ ಬರುವ ಖರಾಬಳ್ಳ ಎಲ್ಲಿದೆ ಅಂತ ಕೂಡ ಗುರುತು ಮಾಡಿ ಹೋಗಿದ್ದಾರೆ ಇನ್ನು ಮುಂದಿಂದು ಏನಾಗುತ್ತೆ ಅಂತ ಸರ್ಕಾರಿ ಖರಾಬು ಯಾರು ವಶಪಡಿಸೋದಕ್ಕೆ ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಅವ್ರು ಯಾರಿದ್ದಾರೋ ಅವರು ಅದ್ರ ಮೇಲೆ ಏನಿದೆಯೋ ಕಾನೂನು ರೀತಿ ಕ್ರಮ ತಗೊಳ್ತಾರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ನಮ್ಮದಂತೂ ಏನು ತೊಂದರೆ ಆಗಿಲ್ಲ ಇದು 65ರಲ್ಲೇ ನಾವು ಲೇಔಟ್ ಮಾಡಿರೋದು 65ರಲ್ಲೇ ಪ್ಲಾನ್ ಆಗಿರೋದು 65ರಲ್ಲೇ ಅಧಿಕೃತ ಇ ಎಸ್ ಸಿನೂ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳು ಸರಿ ಇದೆ 37 ವರ್ಷ ಆಗಿದೆ ಎಲಿನೇಷನ್ ಆಗಿಬಿಟ್ಟು 65 ಸರ್ವೆ ನಂಬರ್ ಎಲಿನೇಷನ್ ಆಗಿ 37 ವರ್ಷ ಆಗಿದೆ ನಾವು ಈ ಸೈಟ್ನ ತಗೊಂಡು 4 ವರ್ಷ ಆಗಿದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ ಯಾವತ್ತೂ ಏನೂ ತೊಂದರೆ ಬರಲಿಲ್ಲ ನಾವು ಈಗ ಮಾಜಿ ಶಾಸಕರ ಬಣದಲ್ಲಿ ನಗರಸಭಾ ಸದಸ್ಯರಾಗಿದ್ದೀವಿ ಅಂತ ಉದ್ದೇಶಪೂರ್ವಕವಾಗಿ ನಮಗೇನಾದರೂ ತೊಂದರೆ ಕೊಡಬೇಕು ಅಂತ ಮಾಡಿದ್ದಾರೆ ಇಲ್ಲಿ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗಿ ಬರ್ತದೆ ಸತ್ಯಕ್ಕೆ ಯಾವತ್ತು ಜಯ ಇದೆ ಅಂತ ಈ ಮೂಲಕ ಎಲ್ಲರಿಗೂ ಹೇಳ್ತೇನೆ ಇದು ಅಧಿಕೃತವಾಗಿದ್ದರು ಆಗ ತಹಸೀಲ್ದಾರ್ ಅವರು ಸರ್ವೆಗೆ ಹಾಕಿದ್ರು ಸರ್ವೆ ಮಾಡಿದ್ರು ಸರ್ವೆ ಮಾಡಿದ್ಮೇಲೆ ರಿಪೋರ್ಟ್ ಕೊಡಿ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ಎಲಿನೇಷನ್ ಲ್ಯಾಂಡಿಗೆ ನಾವು ರಿಪೋರ್ಟ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಮತ್ತು ಏನು ಮಾಡಿದ್ದಾರೆ ಇವರು ಡಿ ಸಿ ಕೋರ್ಟಲ್ಲಿ ಕೇಸ್ ಹಾಕಿದ್ಮೇಲೆ ಇಲ್ಲಿ ಮಾಡಿರೋ ಎ ಡಿ ಎಲ್ ಆರ್ ಸರ್ವೆ ಮಾಡಿರೋ ಸರಿ ಇಲ್ಲ ಅಂತ ಡಿ ಡಿ ಎಲ್ ಆರ್ ಮಾಡಬೇಕು ಅಂತ ಆದೇಶ ಮಾಡಿದ್ರು ಡಿ ಸಿ ಅವರು ಅದ್ರ ಮುಖಾಂತರ ಬಂದು ಈಗ ಸರ್ವೆ ಮೊನ್ನೆ ಮಾಡಿದ್ರು 24ನೇ ತಾರೀಕು ಬಂದು ಸರ್ವೆ ಮಾಡಿದ್ರು ಅದು ಮೆಜರ್ಮೆಂಟ್ ಸರಿಯಾಗಿ ಬರಲಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಬಂತು ಯಾಕೆಂದರೆ ಕಟ್ಟಡಗಳೆಲ್ಲ ಆಗಿಬಿಟ್ಟಿದೆ 40 ವರ್ಷದಿಂದ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಸರ್ವೆ ಮಾಡೋದಕ್ಕೆ ಇದು ರೆವೆನ್ಯೂ ಲ್ಯಾಂಡು ಅಲ್ಲ ಅವರು ಹೇಳ್ತಾರೆ ಎಲಿನೇಷನ್ ಲ್ಯಾಂಡ್ ಸರ್ವೆ ಮಾಡೋಕ್ಕೆ ಬರಲ್ಲ ಅಂತ ಆದರೂ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಾವು ಮಾಡಲೇಬೇಕು ಸರ್ ಅಂತೇಳಿ ದಯವಿಟ್ಟು ಕೋಆಪ್ರೇಟ್ ಮಾಡಬೇಕಂತ ನಮಗೂ ಎಲ್ಲ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಪ್ರಕಾರ ನಾವು ಎಲ್ಲ ಕೋಆಪ್ರೇಟ್ ಮಾಡಿದ್ದೀವಿ ಈಗ 37 ವರ್ಷದಿಂದ ಎಲಿನೇಷನ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಈಗ ರೆವೆನ್ಯೂ ಲ್ಯಾಂಡಲ್ಲಿ ಎಲ್ಲಿಂದ ಬರುತ್ತೆ ಸರಿಯಾಗಿ ಸರ್ವೆ ಮಾಡಿ ಗುರುತಿಸಿ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಏನು ತಗೊಳ್ತಾರೆ ಅಂತ ಕಾದು ನೋಡಿದ್ವಿ ಎಷ್ಟೇ ಕರೆಕ್ಟ್ ಓದ್ಬಿಟ್ಟು ನಮ್ದು ಕರೆಕ್ಟ್ ಆಗಿದೆ ಅದು ಕ್ಲಿಯರ್ ಮಾಡಿದ್ದಾರೆ ಖರಾಬ್ ಎಷ್ಟಿದೆ ಅನ್ನೋದು ಅವರೇ ಹೇಳಬೇಕು ನನಗೆ ಗೊತ್ತಿರೋ ಪ್ರಕಾರ 63ರಲ್ಲಿ 15 ಗುಂಟೆ ಖರಾಬ್ ಇದೆ ಅದರಲ್ಲಿ ಏನೋ 2 ಗುಂಟೆ ಬಂಡೆ ಖರಾಬ್ 4 ಗುಂಟೆ ರಸ್ತೆಗಾಗಿ ಅಂತ 9 ಗುಂಟೆ ಕಾಲುವೆಗಾಗಿ ರಿಸರ್ವ್ ಮಾಡಿದ್ದೀವಿ ಅಂತ 63 ಸರ್ವೆ ನಂಬರ್ ಅವರು ಹೇಳಿದ್ದಾರೆ ಅವರ ಟಿಪ್ಪಣಿ ಕಾಪಿ ಸರ್ಕಾರಿ ದಾಖಲೆಗಳ ಪ್ರಕಾರ ಮುಂದೆ ಏನು ಕ್ರಮ ತಗೊಳ್ತಾರೆ ಅಂತ ಡಿ ಸಿ ಅವರು ಕಾದು ನೋಡಬೇಕು